ನಮಸ್ಕಾರ ಗೆಳೆಯರೆ ಅಕ್ಟೋಬರ್ ಹತ್ತು ಮತ್ತು ಹನ್ನೊಂದರ ಕರೆಂಟ್ ಅಫೇರ್ಸ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ ಬನ್ನಿ ಒಂದನೇ ಕ್ವೇಶನ್ ಇತ್ತೀಚೆಗೆ ರಾಷ್ಟ್ರೀಯ ಜಲಮಾರ್ಗ ನಲವತ್ತಕ್ಕೆ ಅಡಿಪಾಯ ಹಾಕಲಾಯಿತು ಇದು ಯಾವ ನದಿಯ ಮೇಲಿದೆ ಅಂತ ಹೇಳಲಾಗಿದೆ ಉತ್ತರ ಘಾಗ್ರಾ ನದಿಯ ಮೇಲಿದೆ ಇದರ ಉದ್ಭವ ಈ ನದಿ ಬಗ್ಗೆ ಹೇಳಬೇಕಾದ್ರೆ ಇದರ ಉದ್ಭವ ಮಾನಸ ಸರೋವರ ಟಿವಿಟಿಯನ್ ಫ್ಲ್ಯಾಟು ಇದು ಗಂಗಾ ನದಿಯ ಉಪನದಿ ಗಂಗಾ ನದಿಯ ಎಡಬದಿಗೆ ಇದು ಬಂದು ಸೇರಿಕೊಳ್ಳುತ್ತೆ ಇನ್ನು ಈ ಪ್ರಾಜೆಕ್ಟ್ಗೆ ಅಂದರೆ ಈ ಯೋಜನೆಗೆ ಎಲ್ಲಿ ಅಡಿಪಾಯ ಹಾಕಲಾಯಿತು ಅಂದರೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಈ ಒಂದು ಜಲಮಾರ್ಗ ಮಂಜಿಘಾಟ್ನಿಂದ ಫೈಜಾಬಾದ್ ವ ಫೈಜಾಬಾದ್ವರೆಗೂ ಇದೆ ಇದು ಒಟ್ಟು ಮೂರ್ನೂರ ಐವತ್ನಾಲ್ಕು ಕಿಲೋಮೀಟರ್ನಷ್ಟಿದೆ ಈ ಯೋಜನೆಯನ್ನು ಸಾಗರಮಾಲಾ ಯೋಜನೆಯಡಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮತ್ತೆ ಭಾರತದಲ್ಲಿ ಒಟ್ಟು ಒಂದು ನೂರ ಹನ್ನೊಂದು ರಾಷ್ಟ್ರೀಯ ಜಲಮಾರ್ಗಗಳಿವೆ ಆದರೆ ಆರು ಪ್ರಮುಖ ರಾಷ್ಟ್ರೀಯ ಜಲಮಾರ್ಗಗಳು ಈ ಈಗ ಕಾರ್ಯನಿರ್ವಹಿಸುತ್ತಿವೆ ಮುಂದಿನ ಕ್ವಶನ್ ಭಾರತದ ಮೊದಲ ರಾಷ್ಟ್ರೀಯ ಪರಿಸರ ಸಮೀಕ್ಷೆಯನ್ನ ಯಾವ ವರ್ಷ ಬಿಡುಗಡೆ ಮಾಡಲಾಗುವುದು ಅಂತ ಕೇಳಲಾಗಿದೆ ಉತ್ತರ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಬಿಡುಗಡೆ ಮಾಡಲಾಗುವುದು ಇದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ರಾಜ್ಯಗಳು ಮೂರು ಕೇಂದ್ರಾಡಳಿತಗಳಲ್ಲಿನ ಐವತ್ತೈದು ಜಿಲ್ಲೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ಈ ಜಿಲ್ಲೆಗಳ ಪರಿಸರದ ಬಗ್ಗೆ ಮಾಹಿತಿ ಮತ್ತು ಈ ಜಿಲ್ಲೆಗಳಲ್ಲಿರುವಂಥ ಪರಿಸರದ ಉತ್ತಮವಾದಂಥ ಪರಿಸರವಿದ್ದರೆ ಅದಕ್ಕೆ ಹೆಚ್ಚಿನ ಶ್ರೇಯಾಂಕ ಈ ರೀತಿಯಾಗಿ ಶ್ರೇಯಾಂಕವನ್ನು ಕೊಡಲಾಗುತ್ತದೆ ಅಂದರೆ ರ್ಯಾಂಕಿಂಗ್ ಸಿಸ್ಟಮನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗುತ್ತೆ ಮುಂದಿನ ಕ್ವಶನ್ ಯಾವ ದೇಶದ ಸಂಶೋಧಕರು ವಿಶ್ವದ ಮೊದಲ ಜೈವಿಕ ವಿದ್ಯುನ್ಮಾನ ಔಷಧಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಲಾಗಿದೆ ಉತ್ತರ ಅಮೆರಿಕಾ ಇದನ್ನು ಅಭಿವೃದ್ಧಿಪಡಿಸಿದೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ನರ ಪುನರುತ್ಪಾದನೆ ವೇಗವನ್ನು ಮತ್ತು ಹಾನಿಗೊಳಗಾದ ನರಗಳ ಗುಣಪಡಿಸುವಿಕೆಯನ್ನು ಸುಧಾರಿಸುವ ಜೈವಿಕ ವೈರ್ಲೆಸ್ ಉಪಕರಣ ಅಂದರೆ ವಯರ್ಲೆಸ್ ಡಿವೈಸಸ್ ಅಂತೇಳಿ ನಾವು ಏನು ಕರಿತೀವಲ್ಲ ಆ ರೀತಿಯಾದಂಥ ಒಂದು ಡಿವೈಸ್ ಮುಂದಿನ ಕ್ವಶನ್ ಪ್ರಧಾನಿ ನರೇಂದ್ರ ಮೋದಿಯವರು ರೈತರ ನಾಯಕ ಸರ್ ಚೋಟು ರಾಮ್ ಅವರ ಅರವತ್ನಾಲ್ಕು ಅಡಿ ಎತ್ತರದ ಮೂರ್ತಿಯನ್ನು ಯಾವ ರಾಜ್ಯದಲ್ಲಿ ಅನಾವರಣ ಮಾಡಲ ಮಾಡಿದರು ಅಂತ ಕೇಳಲಾಗಿದೆ ಉತ್ತರ ಹರಿಯಾಣದಲ್ಲಿ ಇದನ್ನು ಅನಾವರಣ ಮಾಡಿದರು ಇವರಿಗೆ ಯಾರಿಗೆ ರಾಮ್ ಅವರಿಗೆ ಏನಂತ ಕರೀತಾರೆ ಅಂತಂದರೆ ಅವರಿಗೆ ಫೇಮಸ್ ಯಾವ ನೇಮಿಂದ ಫೇಮಸ್ ಆಗಿದ್ದರು ಅಂತಂದರೆ ಮಸಾಯಿ ಆಫ್ ಫಿಸೆಂಟ್ ಅಂತೇಳಿ ಇವರು ಫೇಮಸ್ ಆಗಿದ್ದರು ಇವರು ರಾಷ್ಟ್ರೀಯ ಒಕ್ಕೂಟ ಪಕ್ಷದ ಸಹಸ್ಥಾಪಕರು ಮುಂದಿನ ಕ್ವಶನ್ ಭಾರತದ ಯಾವ ಸಂಸ್ಥೆ ಅಂತಾರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಸಂಸ್ಥೆ ಐ ಎಸ್ ಎಸ್ ಎ ಯ ಉತ್ತಮ ಆಚರಣೆ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟನ್ನು ಪಡೆದುಕೊಂಡಿದೆ ಎಂದು ಕೇಳಲಾಗಿದೆ ಉತ್ತರ ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಒಂದು ಪ್ರಶಸ್ತಿಯನ್ನು ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಸಾಮಾಜಿಕ ಸಮಿತಿ ವತಿಯಿಂದ ಕೊಡಲಾಯಿತು ಇದರ ಮುಖ್ಯ ಉದ್ದೇಶ ಈ ಒಂದು ಪ್ರಶಸ್ತಿ ಈ ಪಡೆದುಕೊಂಡಂಥ ಉದ್ಯೋಗಗಳ ರಾಜ್ಯ ವಿಮಾ ನಿಗಮ ಯಾವುದಕ್ಕಾಗಿ ಇದನ್ನು ಪ್ರಶಸ್ತಿ ಪಡೆದುಕೊತು ಅಂತಂದರೆ ಉದ್ಯೋಗದಾತರ ಉದ್ಯೋಗದಾತರು ಮತ್ತು ನೌಕರರ ನೋಂದಣಿ ಉತ್ತೇಜಿಸುವ ಯೋಜನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಮುಂದಿನ ಕ್ವಶನ್ ಮಾನವೀಯತೆಗಾಗಿ ಭಾರತ ಇಂಡಿಯಾ ಫಾರ್ ಹ್ಯುಮಾನಿಟಿ ಅಭಿಯಾನ ಪ್ರಾರಂಭಿಸಿದ ಸಚಿವಾಲಯ ಯಾವುದು ಅಂತ ಕೇಳಲಾಗಿದೆ ಉತ್ತರ ವಿದೇಶಾಂಗ ಸಚಿವಾಲಯ ಮಹಾತ್ಮ ಗಾಂಧಿ ಅವರ ಮಾನವೀಯತೆಯ ಮಾನವೀಯತೆ ಸೇವೆಗಳನ್ನು ಗೌರವಿಸಿ ಅವರ ಒನ್ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಇದನ್ನು ಪ್ರಾರಂಭಿಸಲಾಯಿತು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜಗತ್ತಿನಾದ್ಯಂತ ಇರುವ ಅಂಗವಿಕಲರಿಗೆ ಬೇಕಾಗುವ ದೈಹಿಕ ಆರ್ಥಿಕ ಮತ್ತು ಸಾಮಾಜಿಕ ಪುನರ್ವಸತಿಗಳಂತಹ ಸಹಾಯವನ್ನು ಒದಗಿಸಿಕೊಡೋದಾಗಿದೆ ಮುಂದಿನ ಕ್ವಶನ್ ರಾಷ್ಟ್ರೀಯ ಭದ್ರತೆ ಪರಿಶೀಲನೆಯಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿಗೆ ನೆರವಾಗಲು ಉನ್ನತ ಮಟ್ಟದ ಸ್ಟ್ರಾಟಜಿಕ್ ಪಾಲಿಸಿ ಗ್ರೂಪ್ ಮಾಡಲಾಗಿದ್ದು ಇದರ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಲಾಗಿದೆ ಉತ್ತರ ಅಜಿತ್ ದೋವಾಲ್ ಇವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಅಜಿತ್ ದೋವಾಲ್ ಅವರನ್ನು ಏನಂತ ಕರೀತಾರೆ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತೇಳಿ ಕರೀತಾರೆ ನೆನಪಿರಲಿ ಮುಂದಿನ ಕ್ವಶನ್ ಪರಿಸರ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಪ್ರಾಧಿಕಾರದ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಲಾಗಿದೆ ಉತ್ತರ ಬುರೇಲಾಲ್ ಅವರನ್ನು ನೇಮಕ ಮಾಡಲಾಗಿದೆ ಇದು ಇಪ್ಪತ್ತು ಸದಸ್ಯರ ಈ ಒಂದು ಪ್ರಾಧಿಕಾರ ರಾಜಧಾನಿ ಪ್ರದೇಶದಲ್ಲಿನ ವಾಯು ಮಾಲಿನ್ಯದ ಬಗ್ಗೆ ನಿಗಾ ಇಡಲಿದೆ ಮುಂದಿನ ಕ್ವಶನ್ ಅರ್ಥಪೂರ್ಣ ವ್ಯಾಪಾರ ಮಧ್ಯಸ್ಥಿಕೆಯ ಮೂಲಕ ಮಕ್ಕಳ ಹಕ್ಕುಗಳನ್ನು ಬಲಪಡಿಸಲು ಯುನಿಸೆಫ್ ಭಾರತದ ಯಾವ ಸಂಸ್ಥೆಯ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಲಾಗಿದೆ ಉತ್ತರ ನ್ಯಾಸ್ಕಾಮ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪ್ನೀಸ್ಗಳ ಜೊತೆ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಉದ್ದೇಶ ಏನು ಅಂತಂದರೆ ಸರಿಯಾದ ರೀತಿಯಲ್ಲಿ ತಂತ್ರಜ್ಞಾನ ಬಳಸುವ ಮೂಲಕ ಮಕ್ಕಳ ಹಕ್ಕುಗಳನ್ನು ಒಂದು ರಕ್ಷಣೆಯನ್ನು ಮಾಡೋದು ಇನ್ನು ಯುನಿಸ್ ಯುನಿಸೆಫ್ ಬಗ್ಗೆ ಮಾತಾಡೋದಾದರೆ ಯುನಿಸೆಫ್ನ ಮುಖ್ಯ ಕಚೇರಿಯಲ್ಲಿದೆ ನ್ಯೂಯಾರ್ಕ್ ಸಿಟಿ ಅಮೇರಿಕಾದಲ್ಲಿದೆ ಮುಂದಿನ ಕ್ವಶನ್ ರಮಿನಿ ಫೌಂಡೇಶನನ್ನು ಮಹತ್ತ ಮಹೋನ್ನತ ವ್ಯಕ್ತಿ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಕೇಳಲಾಗಿದೆ ಉತ್ತರ ಪಿ ಗೋಪಿಚಂದ್ ಅವರಿಗೆ ದೊರಕಿದೆ ಇದನ್ನು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಏನು ಮಾಡಿದ್ರು ಪ್ರದಾನ ಮಾಡಿದ್ರು ಮುಂದಿನ ಕ್ವಶನ್ ಎಕ್ಸಸ್ ಟು ಮೆಡಿಕಲ್ ಪ್ರಾಡಕ್ಟ್ ಅಚೀವಿಂಗ್ ಎಸ್ ಡಿ ಜಿ ಟೂ ತೌಸಂಡ್ ತರ್ಟಿ ಎಸ್ ಡಿ ಜಿ ಅಂದರೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಸೂಸ್ಥಿರ ಅಭಿವೃದ್ಧಿ ಗುರಿಗಳು ಒಂದು ಎರಡನೇ ಒಂದು ಜಾಗತಿಕ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಲಾಗಿದೆ ಉತ್ತರ ದೆಹಲಿಯಲ್ಲಿ ನಡೆಯಿತು ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಸಹಾಯದಡಿ ಈ ಒಂದು ಜಾಗತಿಕ ಸಮ್ಮೇಳನ ಮಾಡಲಾಯಿತು ಈ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಜೆನೀವಾದಲ್ಲಿದೆ ಮುಂದಿನ ಕ್ವಶನ್ ಯಾವ ದೇಶ ಗೌರಿ ಎಂಬ ಪರಮಾಣು ಸಾಮರ್ಥ್ಯದ ಖಂಡಾಂತರ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಎಂದು ಕೇಳಲಾಗಿದೆ ಉತ್ತರ ಪಾಕಿಸ್ತಾನ್ ಗೌರಿ ಅಂದ ಕೂಡಲೇ ನೀವು ಭಾರತ ಅಂತ ತಿಳ್ಕೊಬೇಡಿ ದಯವಿಟ್ಟು ಈ ಕ್ವಶನ್ ಯಾಕೆ ಹಾಕಿದ್ದು ಅಂತಂದರೆ ಕನ್ಫ್ಯೂಷನ್ ಮೋಡಲ್ಲಿ ಈ ಕ್ವಶನ್ಸನ್ನು ಕೇಳ್ತಾರೆ ದಯವಿಟ್ಟು ಜ್ಞಾನ ಇರಲಿ ಗೆಳೆಯರಿ ಇಲ್ಲಿಗೆ ಎಲ್ಲ ಕ್ವೆಶನ್ಸ್ಗಳು ಮುಗಿದಿದ್ದಾಯ್ತು ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಲೈಕ್ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ವೆರಿ ಮಚ್